ಹಾಯ್. ಸೋ ಇಷ್ಟು ದಿನ ನಾವು ಪ್ರೆಗ್ನೆನ್ಸಿ ಬಗ್ಗೆ ಬೇರೆ ಟಾಪಿಕ್ಸ್ ಬಗ್ಗೆ ಮಾತಾಡಿದ್ದೀವಿ, ನಾನು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತಾ ಬರ್ತಿದ್ದೀನಿ. ಸೋ ಇವತ್ತಿನ ಟಾಪಿಕ್ ಏನಂದರೆ ವೆರಿ ಕಾಮನ್ ಟಾಪಿಕ್, ಎಲ್ಲರಿಗೂ ಗೊತ್ತು ಇದ್ರ ಬಗ್ಗೆ, ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಡೆಲಿವರಿ. ಸೊ ಒಂದು ಕಾಮನ್ ಮಿತ್ ಇದೆ, ಸಿಸೇರಿಯನ್ ಡೆಲಿವರಿ ಆಗೋಯ್ತಾ, ಡಾಕ್ಟರ್ ಸರಿ ಇಲ್ಲ, ಬೇರೆ ಕಡೆ ತೋರಿಸಿದ್ರೆ ನಾರ್ಮಲ್ ಆಗ್ತಾ ಇತ್ತು, ಏನೇ ಡಾಕ್ಟರ್ ಸಿಸೇರಿಯನ್ ಮಾಡಿಕೊಟ್ರು ನಾರ್ಮಲ್ ಆಗ್ಬೋದಿತ್ತಲ್ವಾ, ಡಾಕ್ಟರ್ದೇ ಪ್ರಾಬ್ಲಮ್. ಸೊ ಇಟ್ ಇಸ್ ವೆರಿ ರಾಂಗ್. ನಾರ್ಮಲ್ಲು ಸಿಸೇರಿಯನ್ನು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಸೊ ನಾರ್ಮಲ್ ಡೆಲಿವರಿ ಅಂದರೆ ಬೇಬಿ ಚೆನ್ನಾಗಿದೆ, ಬೇಬಿ ವೇಟ್ ಅಪ್ರಾಪ್ರಿಯೇಟ್ ಇದೆ, ನಿಮ್ಮ ಬಾಡಿ ಪ್ರಪೋರ್ಷನೇಟ್ ಆಗಿದೆ ಬೇಬಿನ ಆಚೆ ಬರ್ಸೋಕ್ಕೆ, ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿ ಟ್ರೈ ಆಗುತ್ತೆ. ಯಾವ ಕಂಡೀಷನ್ಸಲ್ಲಿ ನಾವು ಸಿಸೇರಿಯನ್ ಅಂತ ಹೇಳ್ತೀವಿ ಅಂದರೆ, ಕೆಲವು ಸಲ NST ಅಂತ ಒಂದು ಮೆಷಿನ್ ಇರುತ್ತೆ, ಅದರಲ್ಲಿ ಬೇಬಿ ಹಾರ್ಟ್ ಬೀಟ್ ನಾವು ಟ್ರೇಸ್ ಮಾಡ್ತೀವಿ. ಸೊ ಒಂದು ವೇಳೆ ಬೇಬಿಗೆ ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಹಾರ್ಟ್ ಬೀಟ್ ಚೆನ್ನಾಗಿಲ್ಲ ಅಂದರೆ ನಾವು ನಾರ್ಮಲ್ ಡೆಲಿವರಿಗೆ ವೇಟ್ ಮಾಡೋದು ರೈಟ್ ಅಲ್ಲ. ಬಿಕಾಸ್ ನಾರ್ಮಲ್ ಡೆಲಿವರಿ 10 hours ಆಗ್ಬೋದು, 12 hours ಆಗ್ಬೋದು. ಸೊ ದೋಸ್ ಕಂಡೀಷನ್ಸು ಇಮಿಡಿಯೇಟ್ ಡೆಲಿವರಿ ಆಫ್ ದ ಬೇಬಿ ಡಿಮಾಂಡ್ ಮಾಡುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನಾವು ಸಿಸೇರಿಯನ್ ಅಂತ ಹೇಳ್ತೀವಿ. ಸೆಕೆಂಡ್ ರೀಸನ್ ಇಸ್ ಮಗು ವೇಟ್ ತುಂಬ ಜಾಸ್ತಿ ಇದೆ ಅಂದರೆ ದಟ್ ಈಸ್ ಅನದರ್ ರೀಸನ್, ಅದು ನಾರ್ಮಲ್ ಡೆಲಿವರಿಯಿಂದ ಕಷ್ಟ ಆಗುತ್ತೆ ಅಂತ ಸಿಸೇರಿಯನ್ ಹೇಳ್ತೀವಿ. ಶಾರ್ಟ್ ಸ್ಟೇಚರ್ಡ್ ಲೇಡೀಸು, ನಮ್ಮ ಶಾರ್ಟ್ಸ್ ಎಲ್ಲ ಶಾರ್ಟ್ ಆಗಿರ್ತಾರೆ ಲೇಡೀಸು, ಅವ್ರಿಗೂ ಕೂಡ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ, ಕೆಳಗಿನ ಜಾಗ ಅಷ್ಟು ಉಳ್ಕೊಳ್ಳಲ್ಲ. ಅಥವಾ ಅದರ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಹೈ BP, ಹೈ ಶುಗರ್ಸ್, ನೀರು ಕಮ್ಮಿ ಇದೆ, ಅಥವಾ ನೀರು ಬ್ಯಾಗ್ ಲೀಕ್ ಆಗೋಗಿದೆ, ದೀಸ್ ಕಂಡೀಷನ್ಸಲ್ಲಿ ನಾವು ಫಾರ್ ದ ಸೇಫ್ಟಿ ಆಫ್ ದ ಬೇಬಿ ಸಿಸೇರಿಯನ್ ಡೆಲಿವರಿ ಅಂತ ಮಾಡ್ಕೊಳ್ತೀವಿ. ಸೊ ನಾ ಆ್ಯಸ್ ಪರ್ ಮೀ ಆ್ಯಸ್ ಅ ಡಾಕ್ಟರ್ ನಾನು ಒಂದು ಅಡ್ವೈಸ್ ಮಾಡ್ತೀನಿ, ನೀವು ಶುರುವಿಂದ ಯಾವ ಡಾಕ್ಟರ್ನ ತೋರಿಸ್ತಾ ಇದ್ದೀರೋ, ಹ್ಯಾವ್ ಫೇತ್ ಇನ್ ದ್ಯಾಟ್ ಡಾಕ್ಟರ್. ಲಾಸ್ಟ್ಲಿ ಡೋಂಟ್ ಗೆಟ್ ಕನ್ಫ್ಯೂಸ್ ಏನು ಮಾಡಬೇಕು, ಯಾವ ಡೆಲಿವರಿ, ಲೀವ್ ಇಟ್ ಟು ದ ಡಾಕ್ಟರ್. ಇಫ್ ಶಿ ಡಿಸೈಡ್ ಸೆಕ್ಷನ್, ಇಟ್ ಈಸ್ ಅ ಸೆಕ್ಷನ್ ಫಾರ್ ಅ ರೀಸನ್ ಅಂತ ನೀವು ಸ್ವಲ್ಪ ಡಾಕ್ಟರ್ ಮೇಲೆ ಬಿಟ್ಟರೆ ದ ಡಾಕ್ಟರ್ ವಿಲ್ ಬಿ ಕಾನ್ಫಿಡೆಂಟ್ ಇನಫ್ ನಿಮಗೆ ಡೆಲಿವರಿ ಇದು ಮಾಡೋಕ್ಕೆ. ಇನ್ನೊಂದು, ನಾರ್ಮಲ್ ಡೆಲಿವರಿ ಪ್ಲಸ್ ಸ್ಲೀಪಿಂಗ್ ಪೊಸಿಷನ್ ಆಗಲಿ ಅಥವಾ ಎಕ್ಸಸೈಸಸ್ ಆಗಲಿ, ಇದಕ್ಕೂ ನಾರ್ಮಲ್ ಡೆಲಿವರಿಗೂ ಏನು ಸಂಬಂಧ ಇಲ್ಲ. ಅದರಿಂದ ನಿಮ್ಮ ಪೆಲ್ವಿಸ್ಸು ಫ್ಲೆಕ್ಸಿಬಲ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ನೀವು ಶುರುವಿಂದ ಆ್ಯಕ್ಟಿವ್ ಆಗಿದ್ದು, ರೆಗ್ಯುಲರ್ ಎಕ್ಸಸೈಸ್ ಮಾಡಿಕೊಂಡು, ಯುನೋ ಡಾಕ್ಟರ್ ಹೇಳ್ಕೊಡ್ತಾರೆ ನಿಮಗೆ 8 months ಸ್ಕ್ವಾಟ್ಸ್ ಆಗಲಿ, ಬಟರ್ಫ್ಲೈಸ್ ಆಗಲಿ, ಅದೆಲ್ಲ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಟ್ರೈ ಫಾರ್ ಇಟ್. ಬಟ್ ಇದರಿಂದ 100% ನಾರ್ಮಲ್ ಆಗುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ. ಆಫ್ ಲೇಟ್ ಸಿಸೇರಿಯನ್ ಡೆಲಿವರಿ ಆಲ್ಸೋ ಇಸ್ ಅ ವೆರಿ ಸೇಫ್ ಡೆಲಿವರಿ. ನಾರ್ಮಲ್ ಡೆಲಿವರಿಯಲ್ಲಿ ನೀವು ಸೇಮ್ ದಿನ ನಡೀತೀರಾ, ಆಕ್ಟಿವಿಟೀಸ್ ಮಾಡ್ತೀರಾ, ಸಿಸೇರಿಯನಲ್ಲಿ 1-2 days ಬಿಟ್ಟು ಮಾಡ್ತೀರಾ. ಸೊ ದಟ್ ಈಸ್ ದಿ ಓನ್ಲಿ ಥಿಂಗ್. ಸಿಸೇರಿಯನಿಂದ ಹೊಟ್ಟೆ ಆಚೆ ಬರೋದು ಇಸ್ ಒನ್ ಕಾಮನ್ ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ, ಇಮಿಡಿಯೇಟಾಗಿ ಬಟ್ಟೆ ಕಟ್ಕೊಂಡ್ರೆ ಹೊಟ್ಟೆ ಒಳಗೆ ಹೋಗುತ್ತಾ ಅಂತ. ಸೊ ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ, ಹೊಟ್ಟೆ ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಎರಡರಲ್ಲೂ ನಿಮ್ಮ ಹೊಟ್ಟೆ ಆಚೆ ಬರುತ್ತೆ. ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ, ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಡಯಟ್ ಶುರು ಮಾಡಿ, ಎಲ್ಲ ಟೈಮ್ ಶುರು ಮಾಡಿದ್ರೆ ಯಾವ ಹೊಟ್ಟೆನೂ ಆಚೆ ಇರಲ್ಲ. ಸೊ ನಿಮ್ಮದು ಸಿಸೇರಿಯನ್ ಆಗಲಿ, ನಿಮ್ಮದು ನಾರ್ಮಲ್ ಆಗಲಿ, ಅದಕ್ಕೂ ನಿಮ್ಮ ಫ್ಯೂಚರ್ ಬಾಡಿ ಇದು ಏನು ಸಂಬಂಧ ಇಲ್ಲ. ನೀವು ರೂಟೀನಾಗಿ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ, ವಾಕಿಂಗ್ ಎಲ್ಲ ಶುರು ಮಾಡಿಕೊಂಡು ನೀಟಾಗಿ ಆಗಿದ್ರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್.